hello dear students in our last class we have discussed about gender equity its meaning definition and relation between gender equity and gender equality and also we focused on benefits of gender equity so in today's class let's learn about gender equality okay gender equality so first let's generally understand what is gender, gender equality by looking at the introduction part of this topic okay yeah well uh, gender equality is a fundamental human right yet despite progress women and girls around the world do not fully experience equal rights and their potential as economic social and sustainable development ಚೇಂಜ್ ಏಜೆನ್ಸ್ ರಿಮೈನ್ಸ್ ಅಂಟ್ಯಾಪ್ ಅಂದರೆ ಈ ಲಿಂಗ ಸಮಾನತೆ ಎನ್ನುವಂಥದ್ದು ಒಂದು ಮೂಲಭೂತ ಮಾನವ ಹಕ್ಕು ಇನ್ನು ಪ್ರಗತಿಯ ಹೊರತಾಗಿ ಅಂದರೆ ಇದ್ದರೂ ಸಹ ಅಥವಾ ಅಭಿವೃದ್ಧಿ ಹೊಂದಿದ್ದರೂ ಸಹ ಪ್ರಪಂಚದಾದ್ಯಂತ ಮಹಿಳೆಯರಾಗಿರಬಹುದು ಹುಡುಗಿಯರಾಗಿರಬಹುದು ಸಮಾನ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿಲ್ಲ ಮತ್ತು ಆರ್ ಇನ್ನು ಆರ್ಥಿಕ ಸಾಮಾಜಿಕ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒಂದು ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಸಹ ಒಂದು ಬದಲಾವಣೆ ಎನ್ನುವಂಥದ್ದು ಈ ಕ್ಷೇತ್ರಗಳಲ್ಲಿ ಗಮನಿಸಿದಾಗ ಬದಲಾವಣೆಯ ಒಂದು ಸಾಮರ್ಥ್ಯವನ್ನು ಸಹ ಅವರು ಸಂಪೂರ್ಣವಾಗಿ ಅನುಭವಿಸುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಓಕೆ ಸೊ ವುಮೆನ್ ಆರ್ ಅಂಡರ್ ರೆಪ್ರೆಸೆಂಟೆಡ್ ಇನ್ ಪವರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ರೋಲ್ಸ್ ದೇ ರಿಸೀವ್ ಅನ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಆ್ಯಂಡ್ ದೇ ಕಂಟಿನ್ಯೂ ಟು ಬಿ ಟಾರ್ಗೆಟ್ಸ್ ಆಫ್ ಫಿಸಿಕಲ್ ಆ್ಯಂಡ್ ಸೆಕ್ಷುವಲ್ ಅಬ್ಯೂಸ್ ಅಂದರೆ ನಿರ್ಧಾರ ಅಥವಾ ಅಧಿಕಾರ ತೆಗೆದುಕೊಳ್ಳುವ ಪಾತ್ರಗಳಲ್ಲಿಯೂ ಸಹ ಮಹಿಳೆಯರಿಗೆ ಒಂದು ಕಡಿಮೆ ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಅಥವಾ ಕಡಿಮೆ ಪ್ರಾತಿನಿಧ್ಯವನ್ನು ನೀಡಲಾಗಿದೆ ಅವರು ಸಮಾನ ಕೆಲಸಕ್ಕಾಗಿ ಸಲ ಕೆಲವೊಂದು ಬಾರಿ ಅವರ ಒಂದು ಸಮಾನ ಕೆಲಸಕ್ಕಾಗಿ ಅವರು ಅಸಮಾನ ವೇತನವನ್ನು ಅವರು ಆ ಒಂದು ಕೆಲಸದಲ್ಲಿ ಅವರು ಡಿಸರ್ವ್ ಆದರೂ ಸಹ ಅವರಿಗೊಂದು ಅನ್ಇಕ್ವಲ್ ಅನ್ಇಕ್ವಲ್ ಪೇ ಈಕ್ವಲ್ ವರ್ಕಿಗೆ ಅನ್ಇಕ್ವಲ್ ಪೇ ಎಂಬು ಸಿಗುವಂಥದ್ದು ಇಂದಿಗೂ ಸಹ ನಾವು ರೂಢಿಯಲ್ಲಿರುವುದನ್ನು ಕಾಣ್ತೇವೆ ಸೊ ಮತ್ತು ಅವರ ಅನೇಕ ರೀತಿಯಾದಂತಹ ಒಂದು ದೈಹಿಕ ಆಗಿರಬಹುದು ಮತ್ತು ಲೈಂಗಿಕ ಕಿರುಕುಳದ ಗುರಿಗಳಾಗಿ ಅವರು ಇಂದಿಗೂ ಸಹ ಕೆಲವೊಂದು ಕಡೆಗಳಲ್ಲಿ ಅಂತಹ ಒಂದು ಸಮಸ್ಯೆಗಳನ್ನು ಅಥವಾ ಅಂತಹ ಒಂದು ತೊಂದರೆಗಳನ್ನು ಇಂದೂ ಸಹ ಎದುರಿಸುತ್ತಿದ್ದಾರೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೋ ತಿಳ್ಕೊಳ್ಳುವಂಥದ್ದು ಸೊ ಅಡಿಷ್ನಲಿ ವುಮೆನ್ ಓಂಡ್ ಎಂಟರ್ಪ್ರೈಸಸ್ ಆರ್ ಇಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಆ್ಯಂಡ್ ಲ್ಯಾಕ್ ಈಕ್ವಲ್ ಆಪರ್ಚುನಿಟಿ ಟು ಕಾಂಪೀಟ್ ಫಾರ್ ಬಿಸ್ನೆಸ್ ಆಪರ್ಚುನಿಟೀಸ್ ವುಮೆನ್ ಆಲ್ಸೋ ಫೇಸ್ ಲೀಗಲ್ ಆ್ಯಂಡ್ ಅದರ್ ಬ್ಯಾರಿಯರ್ಸ್ ದಟ್ ಅಫೆಕ್ಟ್ ದಿಯರ್ ಆಪರ್ಚುನಿಟೀಸ್ ಅಟ್ ವರ್ಕ್ ಆ್ಯಸ್ ಎಂಟರ್ ಎಂಟರ್ಪ್ರೆನರ್ಸ್ ಅಂದರೆ ಈ ಅಷ್ಟೇ ಅಲ್ಲ ಅಷ್ಟೇ ಅಷ್ಟೇ ಮಾತ್ರವಲ್ಲದೆ ಇನ್ನು ಹೆಚ್ಚುವರಿಯಾಗಿ ಮಹಿಳಾ ಸ್ವಾಮ್ಯದ ಉದ್ಯಮಗಳು ಸಹ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿವೆ ಮತ್ತು ಈ ವ್ಯಾಪಾರ ಅವಕಾಶಗಳಲ್ಲಿ ಸಹ ಸ್ಪರ್ಧಿಸಲು ಅವರು ಇಂದು ಸಹ ಒಂದು ಸಮಾನ ಅವಕಾಶವನ್ನು ಹೊಂದಿ ಹೊಂದಿರುವುದಿಲ್ಲ ಎಂಬುದು ಒಂದು ನಿಜ ಸಂಗತಿಯಾಗಿದೆ ಇನ್ನು ಮಹಿಳೆಯರು ಕೆಲಸದಲ್ಲಾಗಿರಬಹುದು ಉದ್ಯಮಿಗಳಾಗಿ ತಮ್ಮ ಅವಕಾಶಗಳ ಮೇಲೆ ಒಂದು ಪರಿಣಾಮ ಬೀರುವಂತಹ ಕಾನೂನುಗಳು ಸಹ ಏನಿದೆಯೋ ಅದಕ್ಕೆ ಕೆಲವೊಮ್ಮೆ ವುಮೆನ್ಸ್ಗೆ ತಮಗೆ ಬೇಕಾದ ಅವಕಾಶಗಳನ್ನು ಅಥವಾ ತಮಗೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಕೆಲವೊಂದು ರೀತಿಯ ಅಡೆತಡೆಗಳನ್ನು ಒಡ್ಡುತ್ತಿರುವುದನ್ನು ನಾವು ಇಂದಿಗೂ ಸಹ ಕಾಣ್ತಿದ್ದೇವೆ ಸೊ ಎಂಪವರಿಂಗ್ ವುಮೆನ್ ಆ್ಯಂಡ್ ಗರ್ಲ್ಸ್ ಹೆಲ್ಪ್ಸ್ ಎಕ್ಸ್ಪ್ಯಾಂಡ್ ಇಕನಾಮಿಕ್ ಗ್ರೋತ್ ಪ್ರಮೋಟ್ ಸೋಷಿಯಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ ಮೋ ಸ್ಟೇಬಲ್ ಆ್ಯಂಡ್ ಜಸ್ಟ್ ಸೊಸೈಟೀಸ್ ವುಮೆನ್ಸ್ ಇಕನಾಮಿಕ್ ಎಂಪವರ್ಮೆಂಟ್ ಬೆನಿಫಿಟ್ಸ್ both women as well as children it is pivotal to the health and social development of families communities and nations so you are i just now i mentioned whatever the problems uh, women are facing in the society so these are the problems have to be reduced in the society so that what we are what we are claiming here is to have gender equality where you treat both equally and where you give both same access to you know uh, uh, opportunities as well as uh, uh, facilities okay so

ಈ ಎಲ್ಲ ಒಂದು ಇಂತಹ ಸಮಸ್ಯೆಗಳು ಮಹಿಳೆಯರಿಗಿರಬಾರ್ದು ಮಹಿಳೆಯರ ಸಬಲೀಕರಣ ಆಗಬೇಕು ಒಂದು ವೇಳೆ ಮಹಿಳೆಯರ ಸಬಲೀಕರಣ ಆದರೆ ನಮ್ಮ ಮಹಿಳೆಯರ ಸಬಲೀಕರಣ ಆದರೆ ಮಹಿಳೆಯರ ಅಥವಾ ಹುಡುಗಿಯರ ಹುಡುಗಿಯರನ್ನು ಸಬಲೀಕರಣಗೊಳಿಸುವುದು ಆರ್ಥಿಕ ಬೆಳವಣಿಗೆಯನ್ನು ವಿಸ್ತರಿಸಿದ ಆರ್ಥಿಕ ಬೆಳವಣಿಗೆ ವಿಸ್ತರಿಸಲು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ಹೆಚ್ಚು ಸ್ಥಿರ ಮತ್ತು ನ್ಯಾಯಯುತವಾದ ಸಮಾಜವನ್ನು ಇದು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಇನ್ನು ಮಹಿಳಾ ಸಬಲೀಕರಣವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪ್ರಯೋಜನವನ್ನು ನೀಡುತ್ತದೆ ಇದು ಕುಟುಂಬ ಆಗಿರಬಹುದು ಸಮುದಾಯ ಆಗಿರಬಹುದು ರಾಷ್ಟ್ರಗಳಲ್ಲಿ ಆರೋಗ್ಯದ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪ್ರಮುಖವಾಗಿದೆ ದಟ್ ಈಸ್ ವೈ ಫಸ್ಟ್ ವಿ ನೀಡ್ ಟು ಹ್ಯಾವ್ ಜೆಂಡರ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ಬಿಟ್ವೀನ್ ವುಮೆನ್ ಆ್ಯಂಡ್ ಆಲ್ಸೋ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ವಿ ಶುಡ್ ನಾಟ್ ಮೇಕ್ ಎನಿ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಸೆಕ್ಸ್ ಸೊ ಯು ಗಿವ್ ಈಕ್ವಲ್ ಆಪೊರ್ಚುನಿಟಿ ಫಾರ್ ಬೋತ್ ವೇ ದೇ ಕ್ಯಾನ್ ಎಂಜಾಯ್ ದೇಯರ್ access to power whether it's for uh, uh, opportunity or it's for facility you give uh, the same kind of uh, uh, the uh, same kind of treatment where both are deserved to be get uh, in the uh, society okay so further the UN sustainable development goals underscore women's empowerment as an important development objectives. ಇನ್ ಆ್ಯಂಡ್ ಆಫ್ ಇಟ್ ಸೆಲ್ಫ್ ಆ್ಯಂಡ್ ಹೈಲೈಟ್ ದ ರೆಲವೆನ್ಸ್ ಆಫ್ ಜೆಂಡರ್ ಈಕ್ವಾಲಿಟಿ ಟು ಅಡ್ರೆಸ್ಸಿಂಗ್ ಅ ವೈಡ್ ರೇಂಜ್ ಆಫ್ ಗ್ಲೋಬಲ್ ಚಾಲೆಂಜಸ್ ಮೀನ್ಸ್ ಅಂದರೆ ಇದಲ್ಲದೆ ಯು ಎನ್ ಯುನೈಟೆಡ್ ನೇಷನ್ಸ್ನೊಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆಯೋ ಅದು ಸಹ ಮಹಿಳಾ ಸಬಲೀಕರಣವನ್ನು ಸ್ವತಃ ಒಂದು ಪ್ರಮುಖ ಅಭಿವೃದ್ಧಿಯ ಉದ್ದೇಶಗಳಾಗಿ ಒತ್ತಿ ಹೇಳುವುದು ಮಾತ್ರವಲ್ಲದೆ ಇನ್ನು ವ್ಯಾಪಕ ಶ್ರೇಣಿಯ ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಲಿಂಗ ಸಮಾನತೆಯ ಪ್ರಸ್ತುತತೆಯನ್ನು ಅಂದರೆ ಲಿಂಗ ಸಮಾನತೆಯ ಒಂದು ರೆಲವೆನ್ಸನ್ನು ಎತ್ತಿ ತೋರಿಸುತ್ತವೆ ಯಾವುದು ಯು ಎನ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎನ್ನುವಂಥದ್ದು ಓಕೆ ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಜೆಂಡರ್ ಈಕ್ವಾಲಿಟಿ ಮೀನಿಂಗ್ ಆಫ್ ಜೆಂಡರ್ ಈಕ್ವಾಲಿಟಿ ಜೆಂಡರ್ ಈಕ್ವಾಲಿಟಿ ಈಸ್ ಅ ಪೊಲಿಟಿಕಲ್ ಕಾನ್ಸೆಪ್ಟ್ ದ್ಯಾಟ್ ಎಂಫಸೈಸಸ್ ಈಕ್ವಾಲಿಟಿ ಬಿಟ್ವೀನ್ ಜೆಂಡರ್ಸ್ ದ್ಯಾಟ್ ಮೀನ್ಸ್ ಮೆನ್ ಆ್ಯಂಡ್ ವುಮೆನ್ Gender equality is typically defined as women and men enjoying the same opportunities rights and responsibilities within all areas of life it's a process of being fair to women and men requires equal enjoyment by women and men of socially valued goods ಆಪರ್ಚುನಿಟೀಸ್ ರಿಸೋರ್ಸಸ್ ಆ್ಯಂಡ್ ರಿವಾರ್ಡ್ಸ್ ಅಂದರೆ ಈ ಒಂದು ಜೆಂಡರ್ ಈಕ್ವಾಲಿಟಿಯನ್ನು ಅರ್ಥವನ್ನು ನಾವು ಗಮನಿಸಿದಾಗ ಈ ಲಿಂಗ ಸಮಾನತೆ ಎನ್ನುವಂಥದ್ದು ಒಂದು ರಾಜಕೀಯ ಪರಿಕಲ್ಪನೆಯಾಗಿದ್ದು ಅದು ಲಿಂಗಗಳ ಅಂದರೆ ಪುರುಷ ಮತ್ತು ಮಹಿಳೆಯರ ನಡುವಿನ ಸಮಾನತೆಯನ್ನು ಒತ್ತಿ ಹೇಳುತ್ತದೆ ಲಿಂಗ ಸಮಾನತೆಯನ್ನು ಸಾಮಾನ್ಯವಾಗಿ ಮಹಿಳೆಯರು ಮತ್ತು ಪುರುಷರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅವಕಾಶಗಳು ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಅನುಭವಿಸ ಅನುಭವಿಸ ಅನುಭವಿಸುತ್ತಿದ್ದಾರೆ ಮತ್ತು ಅನುಭವಿಸಬೇಕು ಎಂಬುದನ್ನು ವ್ಯಾಖ್ಯ ಎಂದು ವ್ಯಾಖ್ಯಾನಿಸಲಾಗಿದೆ ಇಂದು ಮಹಿಳೆಯರಿಗೆ ಮತ್ತು ಪ್ರಮುಖ ಪುರುಷರಿಗೆ ನ್ಯಾಯಯುತವಾದ ಇದು ಒಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ನೀಡುವಂತಹ ಒಂದು ನ್ಯಾಯಯುತವಾದ ಪ್ರಕ್ರಿಯೆಯಾಗಿದೆ ಸಾಮಾಜಿಕವಾಗಿ ಮೌಲ್ಯಯುತವಾದ ಗೂಡ್ಸ್ ನಾವು ಸರಕುಗಳು ಏನು ಹೇಳ್ತೇವೆ ಕನ್ನಡದಲ್ಲಿ ಸರಕುಗಳು ಎಂಬುದಾಗಿ ನಾವು ಹೇಳ್ತೇವೆ ಅಥವಾ ಸೇವೆಗಳು ಮೇ ಬಿ ಅವಕಾಶಗಳು ಸಂಪನ್ಮೂಲಗಳು ಮತ್ತು ಪ್ರತಿಫಲಗಳ ರಿಸಾಲ್ಟ್ ಯಾ ರಿವಾರ್ಡ್ಸ್ ಪ್ರತಿಫಲ ಅಂದರೆ ರಿವಾರ್ಡ್ಸ್ ಮಹಿಳೆ ಪ್ರತಿಫಲಗಳನ್ನು ಮಹಿಳೆಯರು ಮತ್ತು ಪುರುಷರ ನಡುವೆ ಸಮಾನವಾಗಿ ಹಂಚಿ ಅವರು ಆ ಇಬ್ಬರೂ ಸಹ ಒಂದೇ ರೀತಿಯ ಟ್ರೀಟ್ಮೆಂಟನ್ನು ಈ ಎಲ್ಲ ಏರಿಯಾಗಳಲ್ಲಿ ಇಬ್ಬರೂ ಸಹ ಒಂದೇ ರೀತಿಯ ಟ್ರೀಟ್ಮೆಂಟನ್ನು ಒಂದು ಅವರು ಟ್ರೀಟ್ಮೆಂಟನ್ನು ಎಂಜಾಯ್ ಮಾಡುವ ಹಾಗೆ ಮಾಡುವಂಥದ್ದು ಜೆಂಡರ್ ಈಕ್ವಾಲಿಟಿ ತಿಳಿಸುತ್ತದೆ ಓಕೆ ಯಾ ಸೊ ನ ನಾವು ಲೆಟ್ಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ದಿ ಡೆಫಿನೇಷನ್ ಆಫ್ Uh, gender equality according to international labor organization it says that gender equality means that different behavior aspirations and needs of women and men are considered valued and favored equally where you favor both the uh, both

ಸಮಾನವಾಗಿ ಪರಿಗಣಿಸಲಾಗುತ್ತದೆ ಮತ್ತು ಒಲವು ಈ ಎರಡೂ ಇಬ್ಬರಿಗೂ ಸಹ ಈ ಎಲ್ಲ ವಿಚಾರಗಳಲ್ಲಿ ಸೇಮ್ ಒಂದೇ ರೀತಿಯಾದಂತಹ ಒಲವನ್ನು ತೋರಲಾಗುತ್ತದೆ ಇದರ ಅರ್ಥ ಮಹಿಳೆಯರು ಮತ್ತು ಪುರುಷರು ಒಂದೇ ಆಗಬೇಕು ಎಂದ ಎಂದಲ್ಲ ಆದರೆ ಅವರ ಹಕ್ಕುಗಳಾಗಿರಬಹುದು ಜವಾಬ್ದಾರಿಗಳಾಗಿರಬಹುದು ಮತ್ತು ಅವಕಾಶಗಳಾಗಿರಬಹುದು ಈ ಎಲ್ಲ ಅವಕಾಶ ಈ ಎಲ್ಲ ಸೌಲಭ್ಯಗಳನ್ನು ನೀವು ಮ ಗಂಡು ಮತ್ತು ಹೆಣ್ಣುಗಳಿ ಹೆಣ್ಣು ಇಬ್ಬರಿಗೂ ನೀಡುವಾಗ ನೀವು ಅವರ ಒಂದು ಸೆಕ್ಸಿನ ಅಥವಾ ಒಂದು ಜೆಂಡರ್ ಜೆಂಡರನ್ನು ಜೆಂಡರ್ನ ಆಧಾರದ ಮೇಲೆ ಇವುಗಳನ್ನು ನೀಡಬಾರದು ಎಂಬುದನ್ನು ತಿಳಿಸದೆಂದರೆ ಅವರು ಗಂಡು ಅಥವಾ ಹೆಣ್ಣಾಗಿ ಹುಟ್ಟಿದ್ದಾರೆ ಎಂಬುದರ ಆಧಾರದ ಮೇಲೆ ಇದು ಅವಲಂಬಿತವಾಗಿಲ್ಲ ಇದನ್ನು ನೀವು ಪರಿಗಣಿಸದೆ ಇಬ್ಬರಿಗೂ ಸಹ ನೀವು ಈಕ್ವಲ್ ಟ್ರೀಟ್ಮೆಂಟನ್ನು ನೀಡುವಂಥದ್ದು ಯಾವುದೆಲ್ಲ ಏರಿಯಾಗಳಲ್ಲಿ ಹಕ್ಕುಗಳಾಗಿರಬಹುದು ಜವಾಬ್ದಾರಿಗಳಾಗಿರಬಹುದು ಮತ್ತು ಅವಕಾಶಗಳ ಒಂದು ಏರಿಯಾಗಳಲ್ಲಿ ಯು ಆರ್ ನಾಟ್ ಸಪೋಸ್ ಟು ಕನ್ಸಿಡರ್ ದೇಯ Uh, gender instead of that you give uh, both equal opportunities responsibilities and also rights but it should not be depend on their uh, sex okay whether it's male or it's female okay yeah so next let's understand the importance of gender equality and gender equity in society okay yeah gender equality implies

ಸಮಾನ ಹಂಚಿಕೆಯನ್ನು ತಿಳಿಸುವುದು ಮಾತ್ರವಲ್ಲ ಎಂಬುದನ್ನು ಸೂಚಿಸ್ತದೆ ನೆಕ್ಸ್ಟ್ ಇಟ್ ಈಸ್ ಅಬೌಟ್ ದ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಎನ್ಶೋರಿಂಗ್ ದಟ್ ದ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಆರ್ ಯೂಸ್ಡ್ ಟು ಪ್ರಮೋಟ್ ಪ್ರೋಗ್ರೆಸ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿ ಅಂದರೆ ಇದು ಗುಣಾತ್ಮಕ ಅಂಶಗಳ ಬಗ್ಗೆ ಸಮಾಜದ ಎಲ್ಲ ಆಯಾಮಗಳಲ್ಲಿ ಡಿಫ್ರೆಂಟ್ ಡೈಮೆನ್ಷನ್ಸ್ ಸಮಾಜದ ಎಲ್ಲ ಆಯಾಮಗಳಲ್ಲಿ ಪ್ರಗತಿಯನ್ನು ಉತ್ತೇಜಿಸಲು ಪುರುಷ ಮತ್ತು ಮಹಿಳೆಯರ ಜ್ಞಾನ ಮತ್ತು ಅನುಭವವನ್ನು ಬಳಸಲಾಗಿದೆ ಬಳಸಲಾಗಿದ್ದೆಯೇ ಅಥವಾ ಬಳಸಲಾಗುತ್ತದೆಯೋ ಎಂಬುದನ್ನು ಖಚಿತಪಡಿಸುತ್ತದೆ ವುಮೆನ್ ಆ್ಯಂಡ್ ಮೆನ್ ಎಂಜಾಯ್ ದ ಸೇಮ್ ಆಪರ್ಚುನಿಟೀಸ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಇನ್ ಆಲ್ ಏರಿಯಾಸ್ ಆಫ್ ಲೈಫ್ ಅಂದರೆ ಮಹಿಳೆಯರು ಮತ್ತು ಪುರುಷರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅವಕಾಶಗಳು ಹಕ್ಕುಗಳು ಮತ್ತು ಕಟ್ಟುಪಾಡುಗಳನ್ನು ಅನುಭವಿಸುತ್ತಿ ಅನುಭವಿಸುತ್ತಾರೆ ಮತ್ತು ಅನುಭವಿಸಬೇಕು ಎಂಬುದನ್ನು ಜೆಂಡರ್ ಈಕ್ವಾಲಿಟಿಯ ಮುಖಾಂತರ ನಾವು ತಿಳಿದುಕೊಳ್ತೇವೆ ಆ್ಯಂಡ್ ದ ಫೋರ್ತ್ ಒನ್ ಎವ್ರಿ ಒನ್ ರಿಗಾರ್ಡ್ಲೆಸ್ ಆಫ್ ಜೆಂಡರ್ ಹ್ಯಾಸ್ ದ ರೈಟ್ ಟು ವರ್ಕ್ ಆ್ಯಂಡ್ ಸಪೋರ್ಟ್ ದೆಮ್ ಸೆಲ್ಸ್ ಅಂದರೆ ಪ್ರತಿಯೊಬ್ಬರೂ ಲಿಂಗವನ್ನು ಲೆಕ್ಕಿಸದೆ ತಮ್ಮನ್ನು ತಾವು ಕೆಲಸ ಮಾಡುವ ಮತ್ತು ಬೆಂಬಲಿಸುವ ಹಕ್ಕನ್ನು ತಮ್ಮನ್ನು ತಾವು ಕೆಲಸ ಮಾಡುವ ಮತ್ತು ಬೆಂಬಲಿಸುವ ಹಕ್ಕನ್ನು ಹೊಂದಿದ್ದಾರೆ ಎಂಬು ಎಂದು ತಿಳಿಸ್ತದೆ ದೇ ಕ್ಯಾನ್ ಕಾಲ್ ಬ್ಯಾಲೆನ್ಸ್ ದೇಯರ್ ಕರಿಯರ್ಸ್ ಆ್ಯಂಡ್ ಫ್ಯಾಮಿಲಿ ಲೈಫ್ ಮೀನ್ಸ್ ಅಂದರೆ ಅವರು ತಮ್ಮ ವ್ಯಕ್ತಿ ಮತ್ತು ಕುಟುಂಬ ಜೀವನದ ಸಮತೋಲನವನ್ನು ಇದನ್ನು ಒಂದು ಈ ಒಂದು ಪ್ರಕ್ರಿಯೆಯನ್ನು ಅವರು ತಮ್ಮ ವ್ಯಕ್ತಿ ಮತ್ತು ಕುಟುಂಬ ಜೀವನದ ಸಮತೋಲನವನ್ನು ಸೂಚಿಸುವ ಒಂದು ಪ್ರಕ್ರಿಯೆ ಅಂತ ಎಂದು ನಾವು ಕರೆಯಬಹುದು ಅಂದರೆ ನೆಕ್ಸ್ಟ್ ಸಿಕ್ಸ್ ಒನ್ ದೇ ಕ್ಯಾನ್ ಲಿವ್ ವಿದೌತ್ ದ ಫಿಯರ್ ಆಫ್ ಅಬ್ಯೂಸ್ ಆ್ಯಂಡ್ ವಾಯ್ಲೆನ್ಸ್ ಅಂದರೆ ಈ ರೀತಿಯ ಜೆಂಡರ್ ನಡುವಿನ ನಾವೊಂದು ಜೆಂಡರ್ ಲಿಂಗಗಳ ನಡುವೆ ನಾವೊಂದು ಸಮತೋಲನವನ್ನು ಅಥವಾ ನಾವು ಈಕ್ವಾಲಿಟಿಯನ್ನು ಕಾಪಾಡಿದಾಗ ಮಹಿಳೆಯರು ಹೆಚ್ಚು ನಿಂದನೆ ಅಥವಾ ಹಿಂಸಾಚಾರದ ಭಯವಿಲ್ಲದೆ ಬದುಕಲು ಇದು ಆಸ್ಪಾದವನ್ನು ಮಾಡಿಕೊಡುತ್ತವೆ ಇನ್ನು ವುಮೆನ್ ವುಮೆನ್ ಆರ್ ವರ್ತ್ ಇಟ್ ಟು ರಿಸೀವ್ ದ ಗುಡ್ ಎಜುಕೇಷನ್ ನಾಟ್ ಓನ್ಲಿ ಮೆನ್ ಹೂ ಮಸ್ಟ್ ಬಿ ಎಜುಕೇಟೆಡ್ ಬಟ್ ಆಲ್ಸೋ ದ ವುಮೆನ್ ಆಲ್ಸೋ ವುಮೆನ್ ಆರ್ ಆಲ್ಸೋ ವರ್ತ್ ಇಟ್ ಟು ರಿಸೀವ್ ದ ಸೇಮ್ ಅಂದರೆ ಉತ್ತಮ ಶಿಕ್ಷಣ ಪಡೆಯಲು ಮಹಿಳೆಯರು ಸಹ ಯೋಗ್ಯರು ಶಿಕ್ಷಣ ಪಡೆಯಬೇಕಾದು ಕೇವಲ ಪುರುಷರ ಪಾತ್ರವಲ್ಲ ಕ್ಯಾಬ ಅಥವಾ ಕೇವಲ ಪುರುಷರಿಗೆ ಮಾತ್ರ ಇದನ್ನು ನೀಡಲಾಗಿಲ್ಲ ಬದಲಿಗೆ ಮಹಿಳೆಯರು ಸಹ ಅದನ್ನು ಸ್ವೀಕರಿಸಲು ಯೋಗ್ಯರಾಗಿದ್ದಾರೆ ಎಂಬುದನ್ನು ಜೆಂಡರ್ ಈಕ್ವಾಲಿಟಿ ಎತ್ತಿ ಹಿಡಿಯುತ್ತದೆ ಅಥವಾ ಜೆಂಡರ್ ಈಕ್ವಾಲಿಟಿ ಸಾರಿ ಹೇಳುತ್ತದೆ ಇನ್ನು ಏಯ್ ಒನ್ ಎಜುಕೇಷನ್ಸ್ ಡೋಂಟ್ ಸಿ ಐ ದ ಬಾಯ್ಸ್ ಆರ್ ಗರ್ಲ್ಸ್ ಆ ಯು

ಮತ್ತು ಮಹಿಳೆಯರಿಗೂ ಜಗತ್ತನ್ನು ಬದಲಾಯಿಸುವ ಒಂದು ಶಕ್ತಿ ಇದೆ ಅಭಿಪ್ರಾಯವನ್ನು ನೀಡುವುದಕ್ಕಾಗಿ ಮತ್ತು ಯಾವುದನ್ನಾದರೂ ಕುರಿತು ಅವರ ಒಂದು ಒಪಿನಿಯನ್ ಶೇರ್ ಮಾಡುವ ಒಂದು ಒಂದು ಅವರ ಅವರಿಗೆ ಒಂದು ಚಾನ್ಸನ್ನು ನೀಡಲಾಗುತ್ತದೆ ಎಂಬುದನ್ನು ಜೆಂಡರ್ ಈಕ್ವಾಲಿಟಿ ಸೂಚಿಸುತ್ತದೆ ಓಕೆ ದ ನೈನ್ತ್ ಒನ್ ಈಸ್ ಜೆಂಡರ್ ಈಕ್ವಾಲಿಟಿ ಈಸ್ ಇನ್ಸ್ಟ್ರಿಂಗ್ ಇನ್

ಒಂದು ಅಂತರ್ಗತವಾದ ಸಂಬಂಧವನ್ನು ಹೊಂದಿದ್ದು ಮತ್ತು ಎಲ್ಲರಿಗೂ ಸಹ ಮಾನವ ಹಕ್ಕುಗಳ ಸಾಕ್ಷರತೆ ಸಾಕ್ಷಾತ್ ಸಾರಿ ಸಾಕ್ಷ ಸಾಕ್ಷಾತ್ಕಾರಕ್ಕೆ ಅತ್ಯಗತ್ಯ ಎಂಬುದನ್ನು ಈ ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆಯು ಸುಸ್ಥಿರ ಅಭಿವೃದ್ಧಿಗೆ ಅಂತರ್ಗತವಾದ ಸಂಬಂಧವನ್ನು ಹೊಂದಿದ್ದು ಅದು ಎಲ್ಲರಿಗೂ ಮಾನವ ಹಕ್ಕುಗಳ ಸಾಕ್ಷಾತ್ಕಾರಕ್ಕೆ ಅತ್ಯಗತ್ಯ ಎಂಬುದಾಗಿ ನಾವು ತಿಳಿದುಕೊಳ್ಬಹುದು ಆ್ಯಂಡ್

ಇದು ಮಹಿಳೆಯರು ಮತ್ತು ಪುರುಷರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅವಕಾಶಗಳನ್ನಾಗಿರಬಹುದು ಹಕ್ಕುಗಳನ್ನಾಗಿರ್ಬೋದು ಕಟ್ಟುಪಾಡುಗಳನ್ನಾಗಿರಬಹುದು ಅನುಭವಿಸಲು ಒಂದು ಅವಕಾಶವನ್ನು ನೀಡುತ್ತವೆ ಓಕೆ ಅಂಡ್ ನೆಕ್ಸ್ಟ್ ಒನ್ ವಿದಿನ್ ದ ಕಾಂಟೆಕ್ಸ್ಟ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಜೆಂಡರ್ ಈಕ್ವಾಲಿಟಿ ಇಸ್ ಕ್ರಿಟಿಕಲ್ ಬಿಕಾಸ್ ಇಟ್ ವಿಲ್ ಎನೇಬಲ್ ವುಮೆನ್ ಆ್ಯಂಡ್ ಮೆನ್ ಟು ಮೇಕ್ ಡಿಸಿಷನ್ಸ್ ದ್ಯಾಟ್ ಇಂಪ್ಯಾಕ್ಟ್ ಮೋರ್ ಪಾಸಿಟಿವ್ಲಿ ಆನ್ ದಿಯರ್ ಸೆಕ್ಷುವಲ್ ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಆಸ್ ವೆಲ್ ಆಸ್ ದ್ಯಾಟ್ ಆಫ್ ದಿಯ ಸ್ಪೌಸಸ್ ಆ್ಯಂಡ್ ಫ್ಯಾಮಿಲೀಸ್ ಅಂದರೆ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಸನ್ನಿವೇಶದಲ್ಲಿ ಈ ಲಿಂಗ ಸಮಾನತೆಯು ನಿರ್ಣಾಯಕವಾಗಿದೆ ಏಕೆಂದರೆ ಇದು ಮಹಿಳೆಯರು ಮತ್ತು ಪುರುಷರು ತಮ್ಮ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಮತ್ತು ಅವರ ಸಂಗಾತಿಗಳಾಗಿರ್ಬೋದು ಕುಟುಂಬದ ಮೇಲೆ ಹೆಚ್ಚು ಸಕಾರಾತ್ಮಕ ಪರಿಣಾಮ ಬೀರುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ ಎಂಬುದನ್ನು ಜೆಂಡರ್ ಈಕ್ವಾಲಿಟಿ ಸೂಚಿಸ್ತದೆ ಆ್ಯಂಡ್ ನೆಕ್ಸ್ಟ್ ಒನ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ವುಮೆನ್ಸ್ ಎಂಪವರ್ಮೆಂಟ್ ಡು ನಾಟ್ ಮೀನ್ ದ್ಯಾಟ್ ಮೆನ್ ಆ್ಯಂಡ್ ವುಮೆನ್ ಬಿಕಮ್ ದ ಸೇಮ್ ಓನ್ಲಿ ದಟ್ ಆಕ್ಸಸ್ ಟು ಆಪರ್ಚುನಿಟೀಸ್ ಆ್ಯಂಡ್ ಲೈಫ್ ಎಕ್ಸ್ಚೇಂಜಸ್ ಇಟ್ ನೈದರ್ ಡಿಪೆಂಡ್ ಆನ್ ನಾರ್ ಕನ್ಸ್ಟ್ರೈನ್ಡ್ ಬೈ ದೆಯ ಸೆಕ್ಸ್ ಅಂದರೆ ಈ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣವು ಪುರುಷರು ಮತ್ತು ಮಹಿಳೆಯರು ಒಂದೇ ಎಂಬ ಅರ್ಥವನ್ನು ಸೂಚಿಸುವುದಿಲ್ಲ ಬದಲಾಗಿ ಜೀವನಕ್ಕೆ ಬೇಕಾದ ಅಗತ್ಯ ಮತ್ತು ಅವಕಾಶಗಳ ಪ್ರವೇಶದಲ್ಲಿ ಅವರ ಒಂದು ಲೈಂಗಿಕತೆಯ ಲೈಂಗಿಕತೆಯ ಆಧಾರದ ಮೇಲೆ ಧಕ್ಕೆಯನ್ನು ಧಕ್ಕೆಯನ್ನಾಗಲಿ ಅಥವಾ ನಿರ್ಬಂಧವನ್ನಾಗಲಿ ಹೇರುವುದು ಹೇರುವುದಿಲ್ಲ ಎಂಬುದನ್ನು ಈ ಜೆಂಡರ್ ಈಕ್ವಾಲಿಟಿ ಸೂಚಿಸ್ತದೆ ಓಕೆ ಸೊ Instead of that, we also have difference between gender equity and equality. I forgot to mention here, so I'll, I, I, I'll uh, focus on that now. So, difference between gender equity and gender equality. If we see the difference between gender equity and gender equality, we can say that see gender equity. Uh, sorry, gender equality. Assures equality to all, whereas gender equity assures natural justice to women. Okay, once again, I'll read out this point gender equality assures equality to all, whereas gender equity assures natural justice to women. Okay, so this gender equality. Is an important attempt to look at and treat people different genders equally. Whereas in gender equity, what happens means though aims at equality to all, but it does not favor women in respects in order to assure them natural justice. Okay, it gender equity will not favor. Women in respects in order to assure them natural justice. For example, see, though all people are expected to come in the queue to obtain tickets in a film theater or railway station, pregnant women are normally exempted from standing in the queue and issue tickets directly. This is what we mean by assuring natural justice to. Women okay, and second uh, difference is that gender equality is the ultimate aim, whereas gender equity is the necessary step or the process to be followed to achieve it. For example, here I would like to give one example see, men and women, coolies are to be paid the same ways when they are doing the same type of job or work despite the fact that men have greater physical strength than women. here you should not consider that here you have to keep in mind that uh, the, both the, uh, both the gender should get same uh, same I mean equal pay for equal work okay yeah and the third one gender equality is based on the principle of equality. Whereas gender equity is based on morality. Okay. So, gender equality is comparatively easier to achieve because it is based on the principle of the law of equality. But gender equity is more difficult to be accomplished for it is more based on the principle of morality. Here, I would like to mention one more example. See.

They are not in a position to exercise their right to political participation, that is, to contest for election and parliamentary elections on per with the men. Due to increased violence, corruption, money and muscle power involved in elections, women are not finding suitable atmosphere to contest for elections. Thus, only an insignificant number of women candidates are contesting in these elections, so, hence the need for reservation uh, for women. Okay, uh, so this is the um, uh, example for uh, way you achieve uh, equity as well as equality uh, in. I mean, yeah, in both the uh, gender okay so um, these are the very important aspects which i have explained now so you can just focus on um, gender equity and equa e equality and uh, importance and also i explained uh, about gender equity in previous class so whatever i have explained you have to focus on that if you have any doubts regarding any kind of things which I have explained you can ask me okay so you have to read once again to understand properly and don't get confused uh, uh, between gender equity and gender equality. Once you go through the uh, textbook or go through the materials which is connected which is linked to gender equity and gender equality you will understand the difference between them. So I request you all to uh, read why uh, whenever you get free time okay don't waste your time read properly whatever i have explained in this videos okay so thank you dear students for uh, listening